ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಎಲ್ಲ ಪೇರೆಂಟ್ಸ್ಗಳಿಗೂ ತುಂಬಾ ಯೂಸ್ಫುಲ್ ಆಗುವಂಥದ್ದು ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ತುಂಬಾ ಉಪಯುಕ್ತವಾಗಿರುತ್ತೆ ಹಾಗೆ ಬಂದ್ರೆ ಫ್ರೆಂಡ್ಸ್ ಈ ವಿಡಿಯೋ ಬಂದು ಮಕ್ಕಳ ಸ್ವಚ್ಛತೆ ಬಗ್ಗೆ ಅಥವಾ ನಾವು ಮಕ್ಕಳಲ್ಲಿ ಹೇಗೆ ಸ್ವಚ್ಛತೆ ಅನ್ನೋದು ತುಂಬಾ ಮುಖ್ಯ ಅನ್ನೋದನ್ನ ಬೆಳೆಸೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಿರೋದು ಬೀಯಿಂಗ್ ಎ ಮಾಮ್ ನಾನು ಒಬ್ಳು ಅಮ್ಮ ಆಗಿ ನಾನು ಹೇಗೆ ನನ್ನ ಮಗಳಿಗೆ ಇದನ್ನೆಲ್ಲ ಕಲಿಸ್ತಿದ್ದೀನಿ ಹೇಗೆ ನಾವು ನಮ್ಮ ಸ್ವಚ್ಛತೆಯನ್ನ ಫಸ್ಟ್ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಅದರಿಂದ ಎಕ್ಸ್ಪೀರಿಯೆನ್ಸ್ ಆಗಿ ನನಗಷ್ಟು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ನಾನು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಆದಷ್ಟು ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಾಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ನನ್ನ ವಿಡಿಯೋಸ್ ರೀಚ್ ಆಗ್ತಿದೆ ಇಷ್ಟ ಆಗ್ತಿದೆ ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಅವಾಗಲೇ ಹೇಳಿದೆ ಇವತ್ತಿನ ಮುಖ್ಯ ಟಾಪಿಕ್ ಬಂದುಬಿಟ್ಟು ಏನಪ್ಪ ಅಂದರೆ ಮಕ್ಕಳುಗಳದ್ದು ಸ್ವಚ್ಛತೆನ ಹೇಗೆ ನಾವು ಕಾಪಾಡಬೇಕು ಅಥವಾ ಅವ್ರಿಗೆ ನಾವು ಹೇಗೆ ಅದನ್ನು ತಿಳಿಸ್ಕೊಡ್ಬೇಕು ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತಿರೋದು ಫ್ರೆಂಡ್ಸ್ ಏನಂದರೆ ಇವಾಗ ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ ಅವ್ರಿಗೆ ನಾವು ಸಣ್ಣ ವಯಸ್ಸಿನಿಂದನೇ ಅವರು ಯಾವಾಗ ಚಿಕ್ಕ ಮಕ್ಕಳಿರ್ತಾರೋ ಅವಾಗಿಂದನೇ ನಾವು ಸ್ವಚ್ಛತೆ ಬಗ್ಗೆ ಅಂದರೆ ಕ್ಲೀನ್ಲಿನೆಸ್ ಅಥವಾ ಹೈಜೀನ್ ಬಗ್ಗೆ ತಿಳಿಸ್ತಾ ಹೋಗಬೇಕು ಅಂದರೆ ಕಲಿಸ್ತಾ ಹೋಗಬೇಕು ಆವಾಗಲೇ ಅವರು ಸಣ್ಣ ವಯಸ್ಸಿಂದ ಏನು ಕಲಿತೀವಿ ಅದೇನು ದೊಡ್ಡವರಾದಾಗ ಬರೋದಲ್ವಾ ಸೊ ಹಾಗಾಗಿ ಅವ್ರಿಗೆ ಒಂದೊಂದೇ ವಿಷಯಗಳು ತಲೆನಲ್ಲಿ ಹೋಗ್ತಾ ಹೋಗುತ್ತೆ ನಾವು ಅವರೇ ದೊಡ್ಡವರಾದ್ಮೇಲೆ ತಿಳ್ಕೊತಾರೆ ಅಂತನೋ ಅಥವಾ ಅವ್ರಿಗೆ ಈ ಏಜ್ ಬಂದು ಇನ್ನೂ ಇಲ್ಲ ಅಂದರೆ ಅವ್ರಿಗೆ ಅವರೇ ಮಾಡ್ಕೊಳ್ಳೋದಿರಲಿ ಅಥವಾ ಈ ಸ್ವಚ್ಛತೆ ಕ್ಲೀನ್ಲಿನೆಸ್ ಬಗ್ಗೆ ಆಗಲಿ ಗೊತ್ತಾಗೋದಿರಲಿ ಇಲ್ಲ ಆ ಥರ ಏನಿಲ್ಲ ಈಗಿನ ಜನ್ರೇಷನ್ ಮಕ್ಕಳು ತುಂಬಾ ಫಾಸ್ಟ್ ಇರ್ತಾರೆ ಲೈಕ್ 5G ಆ ಥರ ಇರ್ತಾರೆ ಸೊ ಅವರಿಗೆಲ್ಲನೂ ಗೊತ್ತಾಗುತ್ತೆ ನೀವು ಮನೆಯಲ್ಲಿ ಹೇಳಬೇಕು ಅಷ್ಟೇ ಸೊ ನಾವು ಹೇಗೆ ಮನೆಯಲ್ಲಿ ಸಣ್ಣ ವಯಸ್ಸಿನಿಂದ ಕಲಿಸ್ತೀವಿ ಅದೇನೇ ಅವ್ರಿಗೆ ದೊಡ್ಡವರಾಗ್ತಾ ಆಗ್ತಾ ಅಳವಡಿಕೆ ಆಗೋದು ಅಥವಾ ಅಭ್ಯಾಸಗಳಾಗೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಮೊದಲು ಬಂದು ನಾನು ಅವಾಗಲೇ ಹೇಳಿದಾಗೆ ಸಣ್ಣ ವಯಸ್ಸಿನಿಂದಲೇ ನಮ್ಮ ಮಕ್ಕಳುಗಳಿಗೆ ಸ್ವಚ್ಛತೆ ಅನ್ನೋದನ್ನು ಹೇಳ್ಕೊಡ್ಬೇಕು ಹೇಗೆ ನಾವು ನಮ್ಮ ಪರ್ಸ್ನಲ್ ಹೈಜೀನ್ ಅಥವಾ ನಮ್ಮ ಸ್ವಂತ ಸ್ವಚ್ಛತೆಯನ್ನು ನಮ್ಮ ಸ್ವಚ್ಛತೆಯನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ಅದು ಬಿಟ್ಟರೆ ಇವಾಗ ನಮ್ಮ ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು ನಿಜ ಅದು ಹೇಳ್ಕೊಡ್ತು ಅಂದರೆ ಅವರು ಕೇಳಬೇಕು ಅಂದರೆ ನಮಗೆ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇರಬೇಕು ಅಂದರೆ ಬಾಂಡಿಂಗ್ ಇನ್ ದ ಸೆನ್ಸ್ ಅವ್ರ ಜೊತೆ ಒಂದು ಒಳ್ಳೆ ಅಂದರೆ ಸಂಬಂಧ ಇಟ್ಕೊಂಡಿರಬೇಕು ಇವಾಗ ಅಮ್ಮ ಆಗಲಿ ಅಪ್ಪ ಆಗಲಿ ನಮ್ಮ ಮಕ್ಕಳು ನಾವು ಹೇಳೋದನ್ನು ಕೇಳ್ತಿದ್ದಾರೆ ಅಂದರೆ ಅಲ್ಲೇ ಅದು ನಿಮ್ಮ ಸಂಬಂಧದ್ದು ಎಷ್ಟು ಬಾಂಡ್ ಇದೆ ಅಥವಾ ಎಷ್ಟು ಕ್ಲೋಸ್ ಆಗಿದ್ದೀರಾ ಅನ್ನೋದು ಗೊತ್ತಾಗೋದು ಅಲ್ವಾ ಸೊ ಫಸ್ಟು ನೀವು ನಿಮ್ಮ ಮಗು ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳಿ ಅವ್ರು ಏನು ಹೇಳಿದ್ರು ಓ ಅದನ್ನು ನಮ್ಗೆ ಹೇಳ್ತಿರೋದವರು ನಮ್ಗೆ ಒಳ್ಳೇದಕ್ಕೇನೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅವರು ಆ ಥರ ಮಕ್ಕಳುಗಳನ್ನ ಬೆಳೆಸ್ಬೇಕು ಇವಾಗ ಮಗು ಏನೋ ತಪ್ಪು ಕೆಟ್ಟದ್ದು ಮಾಡ್ತಿದೆ ಅಥವಾ ಗೊತ್ತಿಲ್ಲದೇ ಏನೋ ತಪ್ಪು ಮಾಡ್ತಿದೆ ಅಂದರೆ ಹೋಗಿ ಹೊಡೆದು ಎಲ್ಲ ಪೇರೆಂಟ್ಸು ಆಲ್ಮೋಸ್ಟ್ ಮಾಡ್ತಾರೆ ಬಟ್ ಅದು ತಪ್ಪು ಹಂಗೆ ಮಾಡಬೇಡಿ ನಿಧಾನ ಕೇಳಿ ಎಲ್ಲ ಮಕ್ಕಳೂ ಕೇಳ್ತಾರೆ ಕೇಳಿಲ್ಲ ಅಂದ ತಕ್ಷಣ ಬಿಟ್ಬಿಡೋದು ಇಲ್ಲ ಟೇಕ್ ಸಮ್ ಟೈಮ್ ಅವ್ರಿಗೂ ಸ್ವಲ್ಪ ಟೈಮ್ ಕೊಡಿ ಸ್ವಲ್ಪ ಕಾಮಾಗಿ ನಿಧಾನಕ್ಕೆ ಹೇಳಿ ಅವ್ರು ಕೇಳ್ತಾರೆ ಮಕ್ಕಳುಗಳ ಗುಣನೇ ಹಾಗೆ ಸ್ಟಾರ್ಟಿಂಗಲ್ಲಿ ಕೇಳಲ್ಲ ಈವನ್ ನನ್ನ ಮಗಳೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಕೇಳ್ತಿದ್ದಿಲ್ಲ ಬಟ್ ಇವಾಗ ಶಿ ಈಸ್ ಗೆಟಿಂಗ್ ಯೂಸ್ ಟು ಇಟ್ ಇದು ಕಲಿಬೇಕು ನಾವು ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ಕೇಳೇ ಕೇಳ್ತಾರೆ ಸೊ ನೀವು ಫಸ್ಟು ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡ್ರೆ ಅವಾಗ ನೀವು ಹೇಳೋದನ್ನು ಮಕ್ಕಳುಗಳು ಅಳವಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾವು ಪೇರೆಂಟ್ಸ್ ಆಗಿ ಮಕ್ಕಳುಗಳಿಗೆ ಅಂದರೆ ಸಣ್ಣ ಸಣ್ಣ ಮಕ್ಕಳುಗಳಿಗೆ ಹೇಗೆ ಸ್ವಚ್ಛತೆ ಅನ್ನೋದನ್ನು ಹೇಳ್ಕೊಡ್ಬೋದು ಅಂದರೆ ಫಸ್ಟು ಬಂದು ಅವರಿವಾಗ ಮಕ್ಕಳುಗಳು ಆಟ ಆಡ್ತಿರ್ತಾರೆ ಅಥವಾ ಏನಾದರೂ ಅವ್ರಿಗೆ ಕೊಟ್ಟಾಗ ತಿಂತಾರೆ ಅವ್ರಿಗೆ ಕೈ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಕೈ ತೊಳ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಸೊ ನಾವು ಅಮ್ಮ ಅಥವಾ ಅಪ್ಪಂದರು ಏನು ಮಾಡಬೇಕಂದ್ರೆ ಅವ್ರನ್ನ ಕರ್ಕೊಂಡೋಗಿ ನಾವೇ ಅವ್ರಿಗೆ ಹ್ಯಾಂಡ್ ವಾಶ್ ಮಾಡಿಸ್ಬೇಕು ಬಿಡು ಏನೋ ಡ್ರೈ ಏನೋ ಸ್ವಲ್ಪ ಡ್ರೈ ಆಗಿರೋದೇನೋ ತಿಂದಿರ್ತಾರೆ ಅದು ಸ್ವಲ್ಪ ಸ್ವಲ್ಪ ಕೈ ಗಂಟಿರುತ್ತೆ ಆ ಟೈಮಲ್ಲಿ ನಾವು ಬಿಟ್ಬಿಡ್ತೀವಿ ದಟ್ಸ್ ಓಕೆ ಅಲ್ವಾ ಅಂದ್ಬಿಟ್ಟು ಟಿಶ್ಯೂ ಇದ್ದರೆ ಟಿಶ್ಯೂನ ಕ್ಲೀನ್ ಮಾಡಿ ಇಲ್ಲಾಂದರೆ ಕರ್ಕೊಂಡೋಗಿ ನಿಮಗೆ ಟೈಮ್ ಇದೆ ಅಥವಾ ತುಂಬ ಗಲೀಜಾಗಿದೆ ಕೈ ಅಂತಂದರೆ ಕರ್ಕೊಂಡೋಗಿ ವಾಶ್ ಮಾಡಿಸ್ಬೇಕು ನಾವೇನು ಮಾಡ್ತೀವಿ ನಮ್ಮನ್ನು ನೋಡಿ ಮಕ್ಕಳು ಕಾಪಿ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ನಾವು ಸಣ್ಣ ವಯಸ್ಸಿನಿಂದನೇ ಅವ್ರಿಗೆ ಎಲ್ಲನೂ ರೂಢಿ ಮಾಡಿಸ್ತಾ ಹೋಗಬೇಕು ಅದಾದಮೇಲೆ ಮತ್ತು ಅವ್ರ ಕಾಲು ತೊಳಿಸೋದು ಇವಾಗ ಹೊರಗಡೆ ಹೋಗಿ ಬರ್ತೀರಾ ಇಲ್ಲ ಶಾಪಿಂಗ್ ಹೋಗಿ ಬರ್ತೀರಾ ಇಲ್ಲ ಪಕ್ಕದಲ್ಲೇ ಅಂಗಡಿಗೆ ಹೋಗಿ ಬರ್ತೀರಾ ಇಲ್ಲ ಕೆಳಗಡೆ ಪ್ಲೇ ಏರಿಯಾನಲ್ಲಿ ಆಟ ಆಡಿಸ್ತೀರಾ ಈ ಥರ ಎಲ್ಲ ಇದ್ದಾಗ ಮನೆಗೆ ಬಂದ ತಕ್ಷಣ ಮಕ್ಕಳಿಗೆ ಕೈ ಕಾಲು ಮುಖ ಎಲ್ಲನೂ ತೊಳಿಬೇಕು ದಟ್ ಈಸ್ ವಾಟ್ ಕ್ಲೀನ್ಲಿನೆಸ್ ಅಂದರೆ ನಮ್ಮ ಮಕ್ಕಳುಗಳಿಗೆ ಇದನ್ನೆಲ್ಲ ಮಾಡೋದ್ರಿಂದ
ಎಷ್ಟೋ ಜನ ಗೊತ್ತು ಮಕ್ಕಳುಗಳಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮಂದ್ರು ಏನು ಮಾಡಬೇಕಂದ್ರೆ ಆದಷ್ಟು ಅವ್ರನ್ನ ಸ್ವಚ್ಛವಾಗಿ ಇಡಬೇಕು, ಕ್ಲೀನಾಗಿ ಇಡಬೇಕು. ಸೊ ದಟ್ ಅವ್ರಿಗೆ ಗೊತ್ತಾಗುತ್ತೆ ಕ್ಲೀನ್ಲಿನೆಸ್ ಇದ್ರೇನೇ ನಾವು ಆರೋಗ್ಯವಾಗಿ ಇರೋಕ್ಕಾಗೋದು ಅಂತ. ಅವ್ರಿಗೆ ಈ ಏಜಲ್ಲಿ ಅಂಡರ್ಸ್ಟ್ಯಾಂಡ್ ಆಗದೇ ಇರ್ಬೋದು, ಬಟ್ ದೊಡ್ಡವ್ರು ಆಗ್ತಾ ಆಗ್ತಾ ಗೊತ್ತಾಗುತ್ತೆ. ನಮ್ಗೆ ಗೊತ್ತಲ್ವಾ, ಸೊ ನಾವು ಅದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಅದು ಫಸ್ಟು. ಅದಾದಮೇಲೆ ಫ್ರೆಂಡ್ಸ್, ಇವಾಗ ಮಕ್ಕಳುಗಳು ಬೆಳಗ್ಗೆ ಸಂಜೆ ತನಕನೂ ಆಟ ಆಡ್ತಿರ್ತಾರೆ. ನಾವು ಅವ್ರಿಗೆ ಏನು ಮಾಡ್ತೀವಿ, ಬೆಳಗ್ಗೆನೆ ಶವ ಕೊಟ್ಬಿಡ್ತೀವಿ ಅಂದರೆ ಸ್ನಾನ ಮಾಡಿಸ್ಬಿಡ್ತೀವಿ, ಮತ್ತು ಅವರಿಗೆ ಬಟ್ಟೆ ಕೊಳೆ ಆಗುತ್ತೆ ಅಲ್ವಾ. ಬಟ್ ಹಂಗಂದ್ಬಿಟ್ಟು ಈ ನೈಟ್ ಚೇಂಜ್ ಮಾಡಿದ್ರೆ ಡೋಂಟ್ ಗಿವ್ ಲಾಂಗ್ ಗ್ಯಾಪ್ ಅಲ್ವಾ. ಅಂದರೆ ಇವಾಗ ಮಕ್ಕಳು ಮಗು ಬಟ್ಟೆ ಗಲೀಜಾಗಿದೆ ಅಂದರೆ ಅವಾಗಲೇ ಚೇಂಜ್ ಮಾಡಿ, ಅದೇನೇ ಕ್ಲೀನ್ಲಿನೆಸ್. ಅವ್ರ ಬಟ್ಟೆ ಎಲ್ಲ ಏನು ತಿಂದಿರ್ತಾರೆ, ಚೆಲ್ಕೊಂಡಿರ್ತಾರೆ, ಇಲ್ಲ ಆಟ ಆಡಿರ್ತಾರೆ, ಮಣ್ಣಾಗಿರುತ್ತೆ, ಏನಾದರೂ ಆಗಿರಲಿ ಮಗು ಬಟ್ಟೆ ಗಲೀಜಾಗಿದೆ ಅಂದರೆ ಅವಾಗಲೇ ಚೇಂಜ್ ಮಾಡಬೇಕು. ಅವಾಗ ಇಲ್ಲ ಅಂದರೆ ಅವ್ರಿಗೆ ಕ್ರಿಮಿಕೀಟಗಳು, ಇಲ್ಲ ಅವ್ರ ಬಟ್ಟೆ ಗಲೀಜಾಗಿದೆ, ಏನೋ ಚೆಲ್ಕೊಂಡಿದ್ದಾರೆ, ಇಲ್ಲ ಹಾಲೇನಾದ್ರು ಕುಡ್ದು ಚೆಲ್ಕೊಂಡಿದ್ದಾರೆ ಅಂದರೆ ಈ ಸೊಳ್ಳೆ ನೊಣ ಎಲ್ಲ ಬರುತ್ತೆ, ಕೂತ್ಕೊಳ್ಳುತ್ತೆ, ಅದು ಅವ್ರಿಗೆ ಹೆಲ್ತಿಗೆ ಅಫೆಕ್ಟ್ ಆಗುತ್ತೆ ಅಲ್ವಾ. ಸೊ ಅದನ್ನೆಲ್ಲ ನೋಡ್ಕೋಬೇಕು. ಸಣ್ಣ ಸಣ್ಣ ವಸ್ತುಗಳೇ ಮಕ್ಕಳ ವಿಷಯದಲ್ಲಿ ತುಂಬಾ ದೊಡ್ಡ ಹಂತಕ್ಕೆ ತಗೊಂಡೋಗುತ್ತೆ. ಸೊ ಹಾಗಾಗಿ ಹುಷಾರಾಗಿರಬೇಕು. ಅದಾದಮೇಲೆ ನಾನು ಅವಾಗಲೇ ಹೇಳಿದೆ, ಬಟ್ಟೆನ ಯಾವಾಗ ಗಲೀಜಾಗಿರುತ್ತೆ ಅವಾಗ ಚೇಂಜ್ ಮಾಡಬೇಕು. ಅದ್ರ ಜೊತೆಗೆ ಯಾವಾಗ್ಲೂ ಫ್ರೆಂಡ್ಸ್ ಮಕ್ಕಳುಗಳು ಮಲಗೋ ಟೈಮಲ್ಲಿ ಅವ್ರಿಗೆ ಅಂದರೆ ಫ್ರೆಶ್ ಬಟ್ಟೆನ ಹಾಕಿ ಮಲಗಿಸ್ಬೇಕು. ಈವನ್ ನಾವು ದೊಡ್ಡವ್ರು ಕೂಡ ಹಾಗೆ ಮಾಡಿದ್ರು ಇನ್ನೂ ಒಳ್ಳೆಯದು, ಬಟ್ ಮಕ್ಕಳುಗಳಿಗೆ ಅಂತ ಬಂದಾಗ ಯಾವಾಗಲೂ ನಾವು ಅವ್ರಿಗೆ ಫ್ರೆಶ್ ಬಟ್ಟೆನ ಹಾಕಿನೇ ಮಲಗಿಸ್ಬೇಕು. ಅದು ತುಂಬ ಒಳ್ಳೆಯದು. ಇವಾಗ ಬೇಸಿಗೆ ಆಗಿರೋದ್ರಿಂದ ಜಸ್ಟ್ ಒಂದು ಟೀ ಶರ್ಟ್ ಅಥವಾ ಪ್ಯಾಂಪರ್ ಇಲ್ಲ ಶಾರ್ಟ್ಸ್ ಹಾಕಿದರೆ ಶಾರ್ಟ್ಸ್ ಹಾಕಿ ಮಲಗಿಸಿ, ಅಷ್ಟೇ ಸಾಕು. ನೀವು ತುಂಬ ಇದಾಗಿರೋದೇ ಡ್ರೆಸ್ ಹಾಕ್ಬೇಕು ಆ ಥರ ಏನಿಲ್ಲ, ಬಟ್ ಅವ್ರಿಗೆ ಫ್ರೀ ಆಗಿರಬೇಕು, ಫ್ರೆಶ್ ಆಗಿರಬೇಕು ಅಷ್ಟೇ. ಫ್ರೆಂಡ್ಸ್, ಅದಾದಮೇಲೆ ನೆಕ್ಸ್ಟ್ ಬಂದರೆ ಸಣ್ಣ ಮಕ್ಕಳದ್ದು ಇದೊಂದು ತುಂಬ ಏನು ತೊಂದರೆ ಆಗುವಂಥದ್ದು ಅಮ್ಮಂದ್ರಿಗೆ ಅಂತ ಬಂದವಾಗ ಏನಂದರೆ ಫ್ರೆಂಡ್ಸ್, ಏನಾಗುತ್ತೆ ಈ ಸಣ್ಣ ಮಕ್ಕಳುಗಳಲ್ಲಿ ಪುಟ್ ಪುಟ್ ಮಕ್ಕಳು ಇರ್ತಾರಲ್ಲ, ಅವ್ರ ಬೆರಳು ಅಥವಾ ಕಾಲು ಬೆರಳನ್ನೆಲ್ಲ ತುಂಬ ಬಾಯಲ್ಲಿ ಇಟ್ಕೊಂಡಿರ್ತಾರೆ. ಅದು ತುಂಬ ನೋಡೋದೆ ಕ್ಯೂಟಾಗಿ ಕಾಣುತ್ತೆ ನಿಜ, ಬಟ್ ಅದಷ್ಟೇ ಮಕ್ಕಳುಗಳಿಗೆ ಆರೋಗ್ಯಕ್ಕೆ ತೊಂದರೆ ಮಾಡುತ್ತೆ. ಅಂದರೆ ಇವಾಗ ಅವರು ಬೆರಳು, ಕೈ ಬೆರಳು, ಕಾಲು ಬೆರಳೆಲ್ಲ, ಕಾಲು ಅಂದರೆ ಕೆಳಗಡೆ ಎಲ್ಲ ಓಡಾಡಿರ್ತಾರೆ, ಇಲ್ಲಾಂದರೆ ಕಾಲು ಕೆಳಗಡೆ ನಾವೇ ಸಣ್ಣ ಮಕ್ಕಳು ನಂದ್ರೆ ಇಡಿಸ್ತೀವಿ ಅಥವಾ ಮಲಗಿಸ್ತೀವಿ, ಹಾಗೆ ಕೈಯಲ್ಲೆಲ್ಲ ಎಲ್ಲನೂ ಮುಟ್ತಿರ್ತಾರೆ, ಅದರಲ್ಲೆಲ್ಲ ಕೀಟಾಣುಗಳು ಇದ್ದೇ ಇರುತ್ತೆ, ಮಕ್ಕಳುಗಳಿಗೆ ಅದು ಬೇಗ ಪರಿಣಾಮ ಬೀರುತ್ತೆ. ಹಾಗಾಗಿ ಮಕ್ಕಳುಗಳು ಕೈನ ಬಾಯಲ್ಲಿ, ಕಣ್ಣಲ್ಲಿ ಅಥವಾ ಮೂಗಲ್ಲಿ ಹಾಕೊಳ್ಳೋದನ್ನ ಅಭ್ಯಾಸಗಳನ್ನ ಮಾಡಿಸ್ಬಾರ್ದು, ರೂಢಿ ಆಗಬಾರ್ದು ಅವ್ರು. ಅದಕ್ಕೆಲ್ಲ ಯಾವಾಗ್ಲೂ ಸ್ವಲ್ಪ ಅದರಿಂದ ದೂರ ಇರಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಕೆಲವೊಂದು ಮಕ್ಕಳಂತೂ ಬೆರಳಿಟ್ಕೊಳ್ಳೋದ್ರಲ್ಲಿ ತುಂಬ ಅಡಿಕ್ಟೇ ಆಗಿಬಿಟ್ಟಿರ್ತಾರೆ. ಪ್ಲೀಸ್ ಅಪ್ಪ ಅಮ್ಮಂದ್ರ ನೋಡ್ಕೊಳ್ಳಿ ಅದನ್ನ. ಅದು ಸ್ವಲ್ಪನಾದರೂ ಮಕ್ಕಳುಗಳ ಆರೋಗ್ಯಕ್ಕೆ ತೊಂದರೆ ಆಗ್ತಿರುತ್ತೆ, ನೀವು ನೋಟಿಸ್ ಮಾಡದೆ ಇರ್ಬೋದು, ಆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಜಾಗ್ರತೆ ಇರಲಿ ಅಂತ ಹೇಳ್ತೀನಿ. ಯಾವಾಗ್ಲೂ ಮಕ್ಕಳುಗಳು ಕೈನ ಬಾಯಲ್ಲಿ, ಮೂಗಲಿ ಅಥವಾ ಕಿವಿಯಲ್ಲೆಲ್ಲ ಇಟ್ಕೊಳ್ಳೋದನ್ನು ತಪ್ಪಿಸಿ, ಕಣ್ಣಲ್ಲಿ ಕೂಡ ಇಟ್ಕೊಬಾರ್ದು. ಅದಾದಮೇಲೆ ನೆಕ್ಸ್ಟ್ ಬಂದರೆ ಫ್ರೆಂಡ್ಸ್, ಸ್ನಾನ. ಮಕ್ಕಳುಗಳಿಗೆ ನಾವು ದಿನನಿತ್ಯ ಸ್ನಾನ ಮಾಡಿಸ್ಬೇಕಲ್ವಾ, ಡೈಲಿ ಸ್ನಾನ ಮಾಡಿಸ್ಬೇಕು. ಕೆಲವೊಂದು ಟೈಮ್ ನಾವು ಹೊರಗಡೆ ಹೋಗಿ ಬಂದಿರ್ತೀವಿ, ಇಲ್ಲ ಇವಾಗ ಬೇಸಿಗೆ ತುಂಬ ಸ್ವೆಟ್ ಆಗ್ತಿರ್ತಾರೆ ಮಕ್ಕಳು, ಇಂಥ ಟೈಮಲ್ಲಿ ಆದರೆ ನಿಮ್ಮ ಟೈಮ್ ಇದ್ದರೆ ಸ್ವಲ್ಪ ತೋಬೆಚ್ಚಿಗಿನ ನೀರಲ್ಲಿ ನೀವು ಈವ್ನಿಂಗ್ ಕೂಡ ಅವರಿಗೆ ಸ್ನಾನ ಮಾಡಿಸ್ಬೋದು. ನಾನು ಕೂಡ ತಾನ್ವಿಗೆ ಹೊರಗಡೆ ಹೋಗಿ ಬಂದಾಗ ಈ ಥರ ಟೈಮ್ದಲ್ಲೆಲ್ಲ ಮಾಡಿಸ್ತೀನಿ, ಹಾಗಾಗಿ ಹೇಳ್ತಿದ್ದೀನಿ. ಮತ್ತು ಹಾಗೆ ಬಂದರೆ, ಬಟ್ ಏನೇ ಆಗಲಿ ಅವ್ರಿಗೆ ಡೈಲಿ ನೀವು ಸ್ನಾನ ಮಾಡಿಸೋದನ್ನು ಸ್ವಲ್ಪ ಅಭ್ಯಾಸ ಮಾಡಿಸಿ. ಎಲ್ಲರೂ ಮಾಡ್ತಿರ್ತೀರ, ಬಟ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಿದ್ದೀನಿ. ಮತ್ತು ಹಾಗೆ ಫ್ರೆಂಡ್ಸ್, ಅವಾಗವಾಗ ಮಕ್ಕಳುಗಳಿಗೆ ಕೈ ಅಥವಾ ಮುಖ ಬಾಯಿನ ತೊಳೆಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ತಿಂದಾಗಲೇ ತೊಳಸ್ಬೇಕು ಅವರು, ಅಥವಾ ಗಲೀಜು ಆಗಿರುವಾಗ ಅವ್ರ ಕೈಯೆಲ್ಲ ತೊಳಸ್ಬೇಕು, ಆ ಥರ ಏನಿಲ್ಲ. ಬಟ್ ಅವಾಗವಾಗ ಸ್ವಲ್ಪ ಲೈಟ್ ಅಥವಾ ಮೈಲ್ಡ್ ಏನು ಹ್ಯಾಂಡ್ ವಾಶಸ್ ಬರುತ್ತೆ ಅದನ್ನು ಯೂಸ್ ಮಾಡಿ ಅವ್ರ ಹ್ಯಾಂಡ್ನ ತೊಳಸೋ, ಕೈನಗಳನ್ನ ತೊಳಸೋದು ಕೂಡ ಒಂದು ಸ್ವಚ್ಛತೆಯಲ್ಲಿ ಒಂದು ಭಾಗ. ಮತ್ತು ಹಾಗೆ ಅವ್ರಿಗೆ ಬಾಯಿ ಮುಕ್ಕಳಿಸೋಕ್ಕೆ ಮಕ್ಕಳುಗಳಿಗೆ ಬರೋಲ್ಲ, ಬಟ್ ನಾವು ನೀರು ಹಾಕಿ ನಾವೇ ತೆಗೆದು ಸ್ವಲ್ಪ ಕ್ಲೀನ್ ಮಾಡ್ಬೋದು. ಅದರಿಂದೆಲ್ಲ ಅವ್ರಿಗೆ ಈ ಹುಳುಕಲ್ಲಾಗೋದು ಅಂದರೆ ಕ್ಯಾವಿಟಿ ಆಗೋದು, ಇದರಿಂದೆಲ್ಲ ಸ್ವಲ್ಪ ದೂರ ಇರಿಸ್ಬೋದು. ಮತ್ತು ಇನ್ನೂ ಒಂದು, ಇವಾಗ 1.5 ವರ್ಷದ ಮಕ್ಕಳೆಲ್ಲ ಚಾಕ್ಲೇಟ್ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ, ಆದಷ್ಟು ಅಭ್ಯಾಸ ಮಾಡಿಸ್ಬೇಡಿ. ಬಟ್ ಮಾಡ್ಕೊಂಡಿದ್ರೆ ಅಂಥ ಮಕ್ಕಳುಗಳಿಗೆ ನೀವು ಅವಾಗವಾಗ ಮೌತ್ ವಾಶ್ ಮಾಡಿಸಿ, ಅವ್ರು ಯಾವಾಗ ಚಾಕ್ಲೇಟ್ ತಿಂತಾರೆ ಆ ಟೈಮಲ್ಲೆಲ್ಲ ಮೌತ್ ವಾಶ್ ಮಾಡಿಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಸ್ವಲ್ಪ ಕ್ಯಾವಿಟಿಯಿಂದ ದೂರ ಇಟ್ಟಂಗೂ ಆಗುತ್ತೆ. ಇವಾಗ ಆಲ್ರೆಡಿ ಮಕ್ಕಳುಗಳು ಚಾಕ್ಲೇಟ್ ತಿನ್ನೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ನಮಗೇನು ಮಾಡೋಕ್ಕಾಗ್ತಿರಲ್ಲ. ಅಂದರೆ ಸ್ವಲ್ಪ ಅಂದರೆ ಇವಾಗ ಒಂದು ಫುಲ್ ಚಾಕ್ಲೇಟ್ ಕೊಡೋದ್ರೆ ಒಂದು ಕಾಲು ಭಾಗ ಹಾಫ್ ಭಾಗ ಅರ್ಧ ಭಾಗ ಕೊಟ್ಟು ನಾವು ಅವ್ರನ್ನ ಕಮ್ಮಿ ಮಾಡಿಸ್ಬೋದು. ಹಂಗಂದ್ಬಿಟ್ಟು ಕಂಪ್ಲೀಟಾಗಿ ಬಿಡ್ಸೋಕ್ಕಾಗಲ್ಲ ಅಲ್ವಾ, ಅಂಥ ಟೈಮಲ್ಲಿ ಈ ಥರ ನೀವು ಮೌತ್ ವಾಶ್ ಮಾಡಿಸೋದ್ರಿಂದ ಕೂಡ ಆ ಕ್ಯಾವಿಟಿ ಅನ್ನೋದ್ರಿಂದ ದೂರ ಇಡ್ಬೋದು.
ಫ್ರೆಂಡ್ಸ್ ಹಾಗೆ ಬಂದರೆ ಮಕ್ಕಳುಗಳು ಇವಾಗ ಸುಸು ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಾರೆ, ಈ ಥರ ಟೈಮಲ್ಲೆಲ್ಲ ಕೂಡ ಅವ್ರಿಗೆ ನಾವು ಅವ್ರ ಪ್ರೈವೇಟ್ ಪಾರ್ಟ್ನ ವಾಶ್ ಮಾಡಿ ಅದ್ರ ಜೊತೆಗೆ ಜೆಂಟಲ್ ವೈಪ್ ಮಾಡಿ ಅಂದರೆ ಸ್ವಲ್ಪ ಅವ್ರಿಗೆ ಮೆದು ಬಟ್ಟೆಯಿಂದ ಒರೆಸಿ ಆಮೇಲೆ ನೀವು ರೆಗ್ಯುಲರಾಗಿ ಏನು ಪ್ಯಾಂಪರ ಶಾರ್ಟ್ಸ ಪ್ಯಾಂಟ್ಸ್ ಏನು ಹಾಕ್ತೀರಿ ಅದನ್ನು ಹಾಕೋದು ತುಂಬಾ ಒಳ್ಳೆಯದು. ಆದಷ್ಟು ಅವ್ರದ್ದು ಪ್ರೈವೇಟ್ ಪಾರ್ಟು ಕ್ಲೀನಾಗಿರೋ ಥರ ನೋಡ್ಕೋಬೇಕು. ಅದರಿಂದ ಕೂಡ ಈ ರ್ಯಾಷಸ್ಸು ಹೇಳ್ತಾರಲ್ಲ ಡೈಪರ್ ರ್ಯಾಷಸ್ ಈ ಥರದ್ದೆಲ್ಲ ಆಗೋದು ಕೂಡ ತಡೆಗಟ್ಬೋದು. ಅದು ಅಲ್ದಿರ ಇವಾಗ ಬೇಸಿಗೆ ಇರೋದ್ರಿಂದ ಮಕ್ಕಳುಗಳಿಗೆ ಸ್ಕಿನ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಅವಾಗವಾಗ ನಾರ್ಮಲ್ ವಾಟರಿಂದ ಅವ್ರು ಏನವರು ಸುಸು ಮಾಡ್ತಾರೆ ಅಥವಾ ಟಾಯ್ಲೆಟ್ ಮಾಡ್ತಾರೆ ಪ್ರೈವೇಟ್ ಪಾರ್ಟ್ಸ್ನೆಲ್ಲ ವಾಶ್ ಮಾಡೋದ್ರಿಂದ ಸ್ವಲ್ಪ ಈ ಥರ ರ್ಯಾಷಸ್ಸೇ ಆಗಲಿ ಇನ್ಫೆಕ್ಷನ್ಸೇ ಆಗಲಿ ಕಮ್ಮಿ ಆಗುತ್ತೆ. ಫ್ರೆಂಡ್ಸ್ ಅದು ಅಲ್ದಿರ ನಾನು ಅವಾಗಲೇ ಹೇಳಿದೆ, ಮಕ್ಕಳುಗಳು ಅವ್ರ ಕೈ ಬೆರಳನ್ನೆಲ್ಲ ಬಾಯಲ್ಲಿ ಕಣ್ಣಲ್ಲಿ ಮೂಗಲೆಲ್ಲ ಹಾಕೊಂತಿರ್ತಾರೆ, ಅದನ್ನು ಆದಷ್ಟು ಕಮ್ಮಿ ಮಾಡಿಸಿ ಅಂತೇಳಿ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಮಕ್ಕಳು ಇನ್ನೂ ಮುಂದೆ ಹೋಗ್ಬಿಟ್ಟು ಅವ್ರದ್ದೇನು ಆಟ ಆಡೋ ಟಾಯ್ಸ್ ಇರುತ್ತೆ ಅಥವಾ ಏನು ರಿಮೋಟ್ಸು ಇಲ್ಲ ನಿಮ್ಮ ಪರ್ಸ್ಗಳು ಇಲ್ಲ ಮೊಬೈಲ್ಸು ಈ ಥರದ್ದೆಲ್ಲ ತೊಗೊಂಡು ತೊಗೊಂಡು ಬಾಯಲ್ಲಿ ಇಟ್ಕೊಂತಿರ್ತಾರೆ. ಸೊ ಆದಷ್ಟು ನೀವು ಅವ್ರ ಕೈಗೆ ಏನೇನು ಸಿಗುತ್ತೆ ಆ ಥರ ಥಿಂಗ್ಸ್ನೆಲ್ಲ ಡಿಸ್ಇನ್ಫೆಕ್ಟೆಂಟ್ ಮಾಡಿ. ಆದರೆ ನಿಮಗೆ ಟೈಮ್ ಇದ್ದು ಆಗುತ್ತೆ ಅಂದರೆ ಇಲ್ಲ ಅವರು ನಾವು ಮಾಡಿಟ್ರೂ ಇನ್ನೂ ಜಾಸ್ತಿ ಆಗ್ತಿದ್ದಾರೆ ಬಾಯಲ್ಲಿ ಅಂದರೆ ಆದಷ್ಟು ಆ ವಸ್ತುಗಳು ಅವ್ರ ಕಣ್ಣು ಬೀಳದೇ ಇರೋದ್ರಿಂದ ದೂರ ಇಡಿ. ಟಾಯ್ಸ್ ಅಂತ ಬಂದರೆ ಅವ್ರು ಟಾಯ್ಸ್ ಹಾಕೊಂಡೇ ಹಾಕೋತಾರೆ ಬಾಯಲ್ಲಿ ಅಲ್ವಾ, ಹಾಗಂದರೆ ಅವ್ರ ಕಣ್ಣು ಮುಂದೆ ಇದ್ದೇ ಇರುತ್ತೆ ಅಲ್ವಾ. ಸೊ ಅಂಥ ವಸ್ತುಗಳನ್ನ ಅವ್ರು ಹಾಕಲೇಬಾರ್ದು ಅನ್ನೋ ಹಾಗೆ ನೀವು ತಡೆಗಟ್ಟಬೇಕು, ನೀವು ಪೇರೆಂಟ್ಸ್ ಆಗಿ ಮಾಡಬೇಕು. ಆವಾಗಲೇ ಅವ್ರಿಗೆ ಈ ಥರ ಏನು ಈ ಕ್ರಿಮಿ ಕೀಟಗಳು ಅಥವಾ ಈ ವೈರಸ್ಗಳು ಆ ಥರದ್ದೆಲ್ಲ ಏನು ಅವ್ರ ಹೆಲ್ತ್ಗೆ ಅಫೆಕ್ಟ್ ಮಾಡಲ್ಲ. ಫ್ರೆಂಡ್ಸ್ ಹಾಗೆ ಬಂದರೆ ಇವಾಗ ನೆಕ್ಸ್ಟು ನೇಲ್ಸಿಗೆ ಬರೋಣ. ಇವಾಗ ಮಕ್ಕಳುಗಳಂತ ಬಂದರೆ ಈವನ್ ನಮಗೆ ಆಗಲಿ ವೀಕ್ಲಿ ಒನ್ಸು ನೇಲ್ಸ್ ಬಂದುಬಿಡುತ್ತೆ, ಬಟ್ ಮಕ್ಕಳುಗಳಿಗೂ ಬರ್ತಿರುತ್ತೆ, ಅವ್ರು ಆಟ ಆಡ್ತಿರ್ತಾರೆ, ಕೈಯಲ್ಲೆಲ್ಲ ಮಣ್ಣು ಅದು ಇದು ಆಗಿರುತ್ತೆ, ಅದ್ರ ಜೊತೆಗೆ ಊಟನೂ ಮಾಡ್ತಾರೆ. ಸೊ ಹಾಗಾಗಿ ನಾವು ತುಂಬಾ ಕೇರ್ಫುಲ್ಲಾಗಿ ಅವ್ರ ನೇಲ್ಸ್ಗಳನ್ನ ವೀಕ್ಲಿ ಒನ್ಸ್ ಕಟ್ ಮಾಡಲೇಬೇಕು. ಕಟ್ ಮಾಡೋದ್ರಿಂದ ಕೂಡ ಅವ್ರಿಗೆ ಏನು ಈ ಥರ ನಾನು ಆವಾಗಲೇ ಹೇಳ್ದಂಗೆ ಜರ್ಮ್ಸ್ ಇದರದ್ದೆಲ್ಲ ಎಫೆಕ್ಟ್ ಆಗಲ್ಲ. ಅದ್ರ ಜೊತೆಗೆ ಅವ್ರಿಗೂ ಗೊತ್ತಾಗುತ್ತೆ, ಓ ಇದೆಲ್ಲ ಕ್ಲೀನ್ಲಿನೆಸ್ ಅಂದರೆ ಈ ಥರ ಇದನ್ನೆಲ್ಲ ನಾವು ಮಾಡ್ಕೊಬೇಕು ಅಂತ ದೊಡ್ಡವ್ರು ಆಗ್ತಾ ಆಗ್ತಾ ಕಲ್ತ್ಕೊತಾರೆ. ಹಾಗೆ ಬಂದರೆ ಇವಾಗ ನಾವೇ ಆಗಲಿ ಕೆಮ್ಮುವಾಗ ಅಂದರೆ ಏನು ಸ್ನೀಸ್ ಮಾಡುವಾಗ ಅಂದರೆ ಆ್ಯಕ್ಷನ್ ಮಾಡ್ತೀವಲ್ಲ ಆವಾಗೆಲ್ಲ ಕರ್ಚಿಫ್ ಅಥವಾ ಏನು ನಮ್ಮ ಕೈನ ಅಡ್ಡ ಇಟ್ಟು ಮಾಡಬೇಕು. ಸೊ ದಟ್ ನಮಗೇನೇ ಪ್ರಾಬ್ಲಮ್ಸ್ ಇದ್ದರೂ ಅದು ಬೇರೆಯವ್ರಿಗೆ ಆಗಲ್ಲ. ಅದೇ ಥರ ಮಕ್ಕಳಲ್ಲಿ ಕೂಡ ಇವಾಗ ಪುಟ್ ಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಬಟ್ ಈ ಥರ ನನ್ನ ಮಗಳ ಏಜ್ 2 ಇಯರ್ 2 ಆ್ಯಂಡ್ ಹಾಫ್ ಇಯರ್ಸ್ ಆಗ್ತಾ 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 ನಾವು ಹೇಳೋದನ್ನ ಅವ್ರು ಅರ್ಥ ಮಾಡ್ಕೊತಾರೆ. ಸೊ ದಟ್ ಅವ್ರಿಗೆ ಹೇಳ್ಕೊಡ್ಬೇಕು ನೀವು ಆ್ಯಕ್ಷನ್ ಮಾಡುವಾಗ ಈ ಥರ ಇಟ್ಕೋಬೇಕು, ಕೆಮ್ಮುವಾಗ ಮೌತ್ನ ಕವರ್ ಮಾಡಿಕೊಂಡು ಬಾಯಿನ ಮುಚ್ಚಿ ಅಂದರೆ ಈ ಥರ ಅಡ್ಡ ಇಟ್ಕೊಂಡು ಕೈನ ಕೆಮ್ಮಬೇಕು, ಸ್ನೀಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ಫ್ರೆಂಡ್ಸ್ ಹಾಗೆ ಆವಾಗಲೇ ಹೇಳಿದಾಗೆ ನಾನು ಇವಾಗ ಮಕ್ಕಳುಗಳಿಗೆ ನಾವು ಪ್ರೈವೇಟ್ ಪಾರ್ಟ್ಸ್ನೆಲ್ಲ ವಾಶ್ ಮಾಡ್ತಿರ್ಬೇಕು ಅಂತ, ಅದೇ ಅದ್ರ ಜೊತೆಗೇ ಇನ್ಕ್ಲೂಡ್ ಆಗಿ ಅವ್ರ ಮುಖನೂ ಕೂಡ ತೊಳಸೋದು ತುಂಬ ಒಳ್ಳೆಯದು. ಅವ್ರು ಯಾವಾಗವಾಗ ವಾಶ್ರೂಮ್ ಯೂಸ್ ಮಾಡ್ತಾರೆ ಆ ಥರ ಟೈಮಲ್ಲೆಲ್ಲ ಆದಷ್ಟು ಅವ್ರಿಗೆ ಫೇಸ್ ವಾಶ್ ಮಾಡಿಸಿ, ಸೊ ದಟ್ ಅವ್ರಿಗೆ ರ್ಯಾಷಸ್ ಆಗಲ್ಲ, ಫ್ರೆಶ್ನೆಸ್ ಅನಿಸುತ್ತೆ, ಸ್ವಲ್ಪ ಆ್ಯಕ್ಟಿವ್ನೆಸ್ ಅನಿಸುತ್ತೆ, ಮತ್ತು ಅದ್ರ ಜೊತೆಗೆ ಕ್ಲೀನ್ಲಿನೆಸ್ ಕೂಡ ಆಗುತ್ತೆ. ಅದ್ರ ಜೊತೆಗೆ ಅವ್ರ ಮೋಸ್ನ ಕೂಡ ನಾವು ಅವಾಗವಾಗ ಕ್ಲೀನ್ ಮಾಡಬೇಕು. ಇವಾಗ ನಿಮ್ಮ ಮನೆಯಲ್ಲಿ ಇವಾಗ ಸಣ್ಣದ ಕರ್ಚೀಫ್ ಇರುತ್ತೆ, ಕಾಟನ್ ಕರ್ಚೀಫ್ ಥರದಿರುತ್ತಲ್ಲ, ಅದನ್ನ ಸ್ವಲ್ಪ ರೋಲ್ ಮಾಡ್ಕೊಂಡು ತುಂಬ ಒಳಗಡೆ ಎಲ್ಲ ಹಾಕ್ಬಾರ್ದು, ಜಸ್ಟ್ ಹೀಗೆ ಹೀಗೆ ಮಾಡಿ ಅವ್ರ ಮೋಸ್ನ ಕ್ಲೀನ್ ಮಾಡಿಸೋದು ಕೂಡ ತುಂಬ ಒಳ್ಳೇದು. ಇಲ್ಲಾಂದರೆ ಮಕ್ಕಳುಗಳು ಹಿಂಗೆ ಹಿಂಗೆ ಮಾಡ್ಕೊತಿರ್ತಾರೆ, ದಟ್ ಈಸ್ ಬಿಕಾಸ್ ಆಫ್ ಸಮಥಿಂಗ್, ಅವ್ರದ್ದು ಇರಿಟೇಷನ್ ಆಗ್ತಿರುತ್ತೆ. ಹಾಗಾಗಿ ಸೊ ನಾವೇ ಅವ್ರಿಗೆ ಫೇಸ್ ವಾಶ್ ಮಾಡಿಸ್ದಾಗ್ಲು ಇಲ್ಲ ಸ್ನಾನ ಮಾಡಿದಾಗ್ಲು ಅವ್ರಿಗೆ ನೋಸ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಫ್ರೆಂಡ್ಸ್ ಅದ್ರ ಜೊತೆಗೆ ನಾನು ಇಷ್ಟೊ ತನಕ ಬಾಡಿ ಫೇಸ್ ನೋಸ್ ಇಯರ್ಸ್ ಈ ಥರದ್ದೆಲ್ಲ ಹೇಳಿದೆ, ಬಟ್ ತಲೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಹೌದು, ಅವ್ರ ಕೂದಲು ಅಥವಾ ಏನು ಬುರುಡೆ ತಲೆ ಬುರುಡೆ ಏನು ಇರ್ತೀವಿ ಇದು ಕೂಡ ಹೈಜಿನ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅವ್ರಿಗೆ ಒನ್ಸ್ ಇನ್ 3 ಡೇಸ್ ಹೆಡ್ ಬಾತ್ ಮಾಡಿಸೋದು ಕೂಡ ತುಂಬ ಒಳ್ಳೆಯದು. ಮೈಲ್ಡ್ ಶ್ಯಾಂಪೂಸ್ ಯೂಸ್ ಮಾಡಿ ಮಾಡಿಸ್ಬೋದು, ಏನು ತೊಂದರೆ ಆಗಲ್ಲ. ಅದ್ರ ಜೊತೆಗೆ ಇವಾಗ ನೀವು ಮಕ್ಕಳುಗಳದ್ದು ಏರ್ ಬಂದು ತುಂಬ ಸೆನ್ಸಿಟಿವ್ ಇರುತ್ತೆ, ನಮ್ಮ ಕೂದಲುಗಳಿಗಿಂತ ತುಂಬ ಸಾಫ್ಟ್ ಎಲ್ಲ ಇರುತ್ತೆ, ಬೇಗನೆ ಡ್ರೈ ಆಗೋದು ಈ ಥರ ಎಲ್ಲ ಆಗ್ತಿರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ಕೇರ್ ಮಾಡಬೇಕಂದ್ರೆ ರೆಗ್ಯುಲರಾಗಿ ಆಯಿಲ್ ಅಪ್ಲೈ ಮಾಡಬೇಕು ಅವ್ರಿಗೆ. ಇವಾಗ ಬೇಬಿ ಆಯಿಲ್ಸ್ ಎಲ್ಲ ತುಂಬಾ ಇದೆ, ಅದನ್ನು ಯಾವುದು ನಿಮ್ಮ ಹೇರ್ಗೆ ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ರೆಗ್ಯುಲರಾಗಿ ಆಯಿಲ್ ಅಪ್ಲೈ ಮಾಡಿ. ಅದ್ರ ಜೊತೆಗೆ ಡ್ರೈ ಆಗದೇ ಇರೋ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್. ಏನಂದರೆ ಡ್ರೈ ಆಗಿದ ತಕ್ಷಣವೇ ಮಕ್ಕಳುಗಳಿಗೆ ಇಚ್ಚಿನೆಸ್ ಸ್ಟಾರ್ಟ್ ಆಗುತ್ತೆ, ಈವನ್ ನಮಗೆ ಕೂಡ ಡ್ಯಾಂಡ್ರಫ್ ಆಗುತ್ತೆ, ಇಚ್ಚಿನೆಸ್ ಆಗುತ್ತೆ, ಅದೆಲ್ಲ ಕೂಡ ಡ್ರೈ ಸ್ಕ್ಯಾಲ್ಪ್ ಅಥವಾ ಡ್ರೈ ಹೇರಿಂದನೇ ಆಗುವಂಥದ್ದು ಅಲ್ವಾ. ಹಾಗಾಗಿ ರೆಗ್ಯುಲರಾಗಿ ಆಯಿಲ್ ಅಪ್ಲೈ ಮಾಡಿ. ಇವಾಗ ಡೈಲಿ ಅಪ್ಲೈ ಮಕ್ಕಳು ಮನೆಯಲ್ಲೇ ಇದ್ದಾರೆ, ಜಸ್ಟ್ ಒಂದು ಸ್ವಲ್ಪ ಆಯಿಲ್ನ ತೊಗೊಂಡು ಅವ್ರಿಗೆ ಅಪ್ಲೈ ಮಾಡೋದ್ರಿಂದ ಏನು
ನಮ್ಗಿವಾಗ ನಾವು ಅಂದರೆ ಹೊರಗಡೆ ಹೋಗ್ತಿರ್ತೀವಿರಪ್ಪ ಫೇಸ್ ಎಲ್ಲ ಆಯ್ಲಿ ಏನು ಕಾಣುತ್ತೆ ಅಂತ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀರಿ. ಬಟ್ ಮಕ್ಳುಗಳಿಗೆ ಏನು ಅಷ್ಟು ಆಯ್ಲಿ ಅನ್ಸಲ್ಲ, ಅವ್ರು ಹೆಂಗಿದ್ರು ಕ್ಯೂಟಾಗೇ ಇರ್ತಾರೆ. ಸೊ ದಟ್ ನೀವು ಆಯಿಲ್ನ ರೆಗ್ಯುಲರಾಗಿ ಅಪ್ಲೈ ಮಾಡ್ಬೋದು. ನಾನಂತೂ ನನ್ನ ಮಗಳಿಗೆ ಡೈಲಿ ಆಯಿಲ್ ಅಪ್ಲೈ ಮಾಡ್ತೀನಿ. ಸಮ್ಟೈಮ್ಸ್ ನಾನು ಹೆಡ್ ಬಾತ್ ಮಾಡಿಸ್ದಾಗ ಮಾರ್ನಿಂಗು, ಅವಳಿಗೆ ನೈಟು ಈವ್ನಿಂಗ್ ಅಥವಾ ನೈಟು ಮಲಗೋ ಮುಂಚೆ ಏರ್ ಆಯಿಲ್ ಅಪ್ಲೈ ಮಾಡಿಸಿದ್ನೆ ಮಲಗಿಸೋದು. ಆಯಿಲ್ ಅಪ್ಲೈ ಮಾಡಿಸೋದ್ರಿಂದ ಈ ಚೀಕ್ ಸ್ಕ್ಯಾಲ್ಪ್ ಅಥವಾ ಏನು ಈ ಡ್ಯಾಂಡ್ರಫು ಡ್ರೈ ಸ್ಕ್ಯಾಲ್ಪ್ ಇದೆಲ್ಲ ಕಮ್ಮಿ ಮಾಡಿಸ್ಬೋದು. ಹಾಗಾಗಿ ಅದು ಕೂಡ ಹೈಜೀನಲ್ಲಿ ಅಥವಾ ಕ್ಲೀನ್ಲಿನೆಸ್ಸಲ್ಲಿ ಒಂದು ಪಾರ್ಟ್. ಫ್ರೆಂಡ್ಸ್, ಹಾಗೆಯೇ ನೀವು ಏನೇನು ಮಾಡ್ತೀರಿ ಮಗುಗೆ ಅಂತ ಬಂದರೆ, ಅಂದರೆ ಇವಾಗ ನಾನು ಆವಾಗಲೇ ಹೇಳಿದೆ ಏರ್ ಆಯಿಲ್ ಅಪ್ಲೈ ಮಾಡೋದು, ಅವರಿಗೆ ಒನ್ಸ್ ಇನ್ 3 ಡೇಸ್ ಹೆಡ್ ಬಾತ್ ಮಾಡಿಸೋದು, ಫೇಸ್ ಕ್ಲೀನ್ ಮಾಡೋದು, ಹ್ಯಾಂಡ್ಸ್ ಲೆಗ್ಸ್ ಕ್ಲೀನ್ ಮಾಡೋದು, ನೇಲ್ಸ್ ಕಟ್ ಮಾಡೋದು, ಇದೆಲ್ಲನೂ ಅವ್ರಿಗೆ ಒಂದು ರುಟೀನ್ ಥರ ನಾವು ಮಾಡಿಬಿಡ್ಬೇಕು. ಇವಾಗ ಈ ವೀಕು ನಾವೇನೋ ಮಾಡಿಸ್ತಿರೋದು, ನೆಕ್ಸ್ಟ್ ವೀಕ್ ಈ ಮಂತೇ ಬಿಟ್ಬಿಡೋದು, ನೆಕ್ಸ್ಟ್ ಮಂತ್ ಮಾಡೋದು ಹಾಗಿಲ್ಲ. ರೆಗ್ಯುಲರಾಗಿ ಅವ್ರಿಗೆ ನಾವು ಅದನ್ನು ಮಾಡಿದ್ರಿ, ಅದನ್ನು ಒಂದು ರುಟೀನ್ ಥರ ಅಳವಡಿಸ್ಬಿಡ್ಬೇಕು. ಇವಾಗ ನನ್ನ ತಾನ್ವಿಗೆ ಏನಂದರೆ ಮಾರ್ನಿಂಗ್ ಇದ್ದ ತಕ್ಷಣ ಮೌತ್ ವಾಶ್ ಮಾಡಿಸ್ಬಿಟ್ಟು ಆಮೇಲೆ ಹಾಲು ಕೊಡೋದು. ಅವಳಿಗಿನ್ನೂ ಬ್ರಷ್ ಮಾಡಿಸೋ ಥರ ಇಲ್ಲ, ನಾನೇ ಹ್ಯಾಂಡಲ್ಲೇ ಮಾಡಿಸ್ತೀನಿ. ಬ್ರಷಲ್ಲಿ ಇನ್ನೂ ಬರೋಲ್ಲ, ಕಚ್ತಾಳೆ ಬ್ರಷ್ ಕೊಟ್ಟರೆ. ಬಟ್ ಏನಂದರೆ ಕೆಲವೊಂದು ಮಕ್ಕಳು ಬೇಗ ಅಭ್ಯಾಸ ಆಗ್ತಾರೆ ಬ್ರಷ್ಗೆ, ಇವ್ರಿಗಿನ್ನೂ ಸ್ವಲ್ಪ ಟೀತ್ ಎಲ್ಲ ಬರಬೇಕು, ಹಾಗಾಗಿ ಇನ್ನೂ ಅಭ್ಯಾಸ ಮಾಡಿಲ್ಲ. ನಾನು ಹ್ಯಾಂಡ್ಗೆನೇ ಈ ಥರ ಸಿಂಪಲ್ಲಾಗಿರೋದು ನಾವೇ ಬ್ರಷ್ ಮಾಡೋ ಥರ ಬರುತ್ತೆ, ಅದನ್ನು ಹಾಕಿ ಮಾಡಿಸ್ತಿದ್ದೀನಿ. ಅದರಲ್ಲಿ ಮಾಡಿಸ್ಬಿಟ್ಟು ಆಮೇಲೆ ಹಾಲು ಕೊಡ್ತೀನಿ, ಅದ್ರ ಜೊತೆಗೆ ಫೇಸ್ ವಾಶ್ ಮಾಡಿಸ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ. ಆಮೇಲೆ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ ಹೇರ್ ಕುಂಬ್ ಮಾಡಿ ಫ್ರೆಶ್ ಡ್ರೆಸ್ ಹಾಕಿಸಿ ಇದೆಲ್ಲ ಮಾಡಿ ಆದಮೇಲೆ ನಾನು ಹಾಲು ಕೊಡೋದು. ಮೌತ್ ವಾಶ್ ಮಾಡಿದ ತಕ್ಷಣ ಕೊಡೋದಿಲ್ಲ, ಎಲ್ಲ ಅವಳನ್ನ ರೆಡಿ ಮಾಡಿ ಫ್ರೆಶ್ ಅಪ್ ಮಾಡಿ ಆದಮೇಲೆ ಹಾಲು ಕೊಡೋದು. ಹಾಗೆ ಕೂಡ ನೈಟ್ ಬಂದರೆ ಎಲ್ಲ ಅವ್ಳದು ಊಟ ಹಾಲು ಎಲ್ಲ ಕುಡ್ದಾಯ್ತು, ಅವಳು ವಾಶ್ರೂಮ್ ಯೂಸ್ ಮಾಡಾಯ್ತು ಎಲ್ಲ ಆದಮೇಲೆ, ಅದು ವಾಶ್ರೂಮ್ ಯೂಸ್ ಮಾಡಿಸೋ ಬಗ್ಗೆನೇ ಅವಳಿಗೆ ಫುಲ್ ಫೇಸು ಅವ್ಳ ಪ್ರೈವೇಟ್ ಪಾರ್ಟ್ಸ್ ಎಲ್ಲ ವಾಶ್ ಮಾಡಿ ಎಲ್ಲ ಆದಮೇಲೆನೇ ನಾನು ಅವಳಿಗೆ ಫ್ರೆಶ್ ಡ್ರೆಸ್ ಹಾಕಿಸಿ ಡೈಪರ್ ಹಾಕಿಸಿ ಮಲಗಿಸುವಂಥದ್ದು. ಸೊ ಇದನ್ನು ಅವಳಿಗೆ ನಾನು ಡೈಲಿ ರುಟೀನ್ ಥರ ಮಾಡಿಸ್ಬಿಟ್ಟಿದ್ದೀನಿ. ಇದೆಲ್ಲ ಮಾಡೋ ತನಕ ಅವಳು ಪೇಷನ್ಸಿಂದ ವೇಟ್ ಮಾಡ್ತಾಳೆ. ಈವನ್ ಮಲಗೋದಕ್ಕಾಗಲಿ ಅಥವಾ ಮಾರ್ನಿಂಗ್ ಟೈಮ್ ಹಾಲು ಕುಡಿಯೋದಕ್ಕಾಗಲಿ, ಹಾಲು ರೆಡಿಯಾಗಿದೆ ಅಂದರೆ ನೋಡಿ ಎಲ್ಲ ಮಾಡಿಸ್ಕೊಂಡೇ ಆಮೇಲೆ ಹಾಲು ಕುಡಿಯೋದು. ಸೊ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಹಾಗೆ ಮಕ್ಕಳು ಚೇಂಜ್ ಆಗ್ತಾ ಹೋಗ್ತಾರೆ. ಸೊ ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ನೀವೇನು ಮಾಡ್ತೀರಿ ಅದನ್ನೇ ನಿಮ್ಮ ಮಕ್ಕಳುಗಳು ಕಲಿಯೋದು. ಹಾಗಾಗಿ ನೀವು ಮೊದಲು ತುಂಬಾ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿ. ಗೊತ್ತು ತುಂಬ ಪೇರೆಂಟ್ಸ್ ಮಾಡ್ತಿರ್ತೀರ, ಬಟ್ ನಂದೊಂದು ಸಣ್ಣ ಕಿವಿ ಮಾತು ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಮಕ್ಕಳುಗಳು ಕೂಡ ನಿಮ್ಮಿಂದ ಕಲಿತಾರೆ. ಮತ್ತು ಫ್ರೆಂಡ್ಸ್, ಹಾಗೆ ನಾವು ಮಕ್ಕಳುಗಳಿಗೆ ಅಪ್ಪ ಅಮ್ಮಂದರಾಗಿ ಅಥವಾ ಪೇರೆಂಟ್ಸಾಗಿ ಏನು ಮಾಡ್ಬೋದು ಅಂದರೆ, ಕ್ಲೀನ್ಲಿನೆಸ್ ಅಥವಾ ಸ್ವಚ್ಛತೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ನಮ್ಮ ಮಕ್ಕಳುಗಳಿಗೆ ಕಲಿಸ್ಬೇಕು. ಸಣ್ಣ ಮಕ್ಕಳಿಂದಲೇ ಅವ್ರಿಗೆ ತಿಳಿ ಹೇಳಬೇಕು, ನಿಧಾನ ಕೂರಿಸ್ಕೊಂಡು ಅವ್ರನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾ ಹಿಂಗೆ ಹಿಂಗೆ ಮಾಡಬೇಕು, ಇದನ್ನು ಮುಟ್ಬಾರ್ದು, ಇದನ್ನು ಎತ್ಕೊಬಾರ್ದು, ಇದನ್ನು ಬಾಯಲ್ಲಿ ಇಡಬಾರ್ದು, ಆ ಥರ ಎಲ್ಲ ಹೇಳ್ತಾ ಇದ್ದರೆ ಮಕ್ಕಳುಗಳು ಕಲಿತೆ ಕಲಿತಾರೆ. ಸೊ ಪೇಷನ್ಸಿಂದ ಮಕ್ಕಳುಗಳಿಗೆ ರೂಢಿ ಮಾಡಿಸೋದನ್ನು ಕಲಿಸಿ. ಅದಾದಮೇಲೆ ಫ್ರೆಂಡ್ಸ್, ಇವಾಗ ಕ್ಲೀನ್ಲಿನೆಸ್ ಆಯಿತು, ಇವಾಗ ಮಕ್ಕಳುಗಳಿಗೆ ನೀವು ಹೇಳ್ಕೊಡ್ತೀರ, ಒಂದಷ್ಟು ಕಲಿತಾರೆ, ಒಂದಷ್ಟು ಕಲ್ತಿರಲ್ಲ ಅಂದ್ಕೊಳ್ಳಿ. ಅವ್ರು ಅವಾಗ ಏನೋ ಒಂದು ಮಾಡ್ತಾರೆ, ಅವ್ರ ತಲೆಯಿಂದ ನೆನಪಿರಲ್ಲ, ಆಯಿತಾ, ಬೇರೆ ಏನಿಲ್ಲ, ಅವ್ರು ಬೇಕಂತ ಮಾಡ್ತಿರಲ್ಲ, ನೆನಪಿರಲ್ಲ, ಅಥವಾ ನಿಮ್ಮನ್ನ ಚುಡಾಯಿಸೋದಕ್ಕಾಗಿ ಮಾಡ್ತಿರ್ತಾರೆ. ಅಂಥ ಟೈಮಲ್ಲಿ ನೀವು ಅವಾಗಲೇ ಅವ್ರಿಗೆ ಹೇಳಬೇಕು, ಪಾಯಿಂಟ್ ಮಾಡಿ, ನೋಡು ನೀನು ಮಾಡ್ತಿರೋ ತಪ್ಪು, ಈ ಥರ ಮುಟ್ಬಾರ್ದು, ಈ ಥರ ಬಾಯಲ್ಲಿ ಹಾಕೋಬಾರ್ದು, ಇದು ಸರಿ ಇಲ್ಲ, ಇದು ಕ್ಲೀನ್ಲಿನೆಸ್ ಅಲ್ಲ, ಈ ಥರ ಈ ಥರ ಮಾಡಿದ್ರೆ ಇದು ಬ್ಯಾಡ್ ಹ್ಯಾಬಿಟ್. ಈ ಥರ ಫ್ರೆಂಡ್ಸ್, ನಾವು ಯಾವಾಗ ಅವ್ರು ತಪ್ಪು ಮಾಡ್ತಾರೆ ಆವಾಗಲೇ ಗುರುತಿಸಿ ಆವಾಗಲೇ ತಿಳಿ ಹೇಳಬೇಕು. ಇರು ಇವಾಗ ಚಿಕ್ಕವಳು ಇನ್ನು ಮಗು ಮುಂದೆ ಕಲ್ತ್ಕೊತಾಳೆ ಅಂತನೋ, ಅಥವಾ ಇವಾಗ ಏನೋ ಫ್ರೀ ಇದ್ದಾಳೆ ಬಿಡು, ಹೇಗೋ ಆಟ ಆಡಲಿ, ಏನೋ ಒಂದು ಇಟ್ಕೊಳ್ಳಿ, ಏನೋ ಒಂದು ಮಾಡಲಿ ಅಂತನೋ ಬಿಡಬಾರ್ದು. ಯಾವಾಗ ನೀವು ಏನು ಫಾಲೋ ಮಾಡಿಸ್ತಿರ್ತೀರ ಅದೇ ಫಾಲೋ ಮಾಡಬೇಕು. ಸ್ವಚ್ಛತೆ ಅಂತ ಬಂದುವಾಗ ಅದು ಕಟ್ಟುನಿಟ್ಟಾಗೇ ಇರಬೇಕು, ಅದರಲ್ಲಿ ಏನೂ ಕಾಂಪ್ರಮೈಸಸ್ ಬೇಡ ಅಂತ ಹೇಳ್ತೀನಿ. ಆದಷ್ಟು ಮಕ್ಕಳನ್ನ ಸ್ವಚ್ಛವಾಗಿಡಿ, ಸ್ವಚ್ಛವಾಗಿದ್ದರೆ ಜೀವನ ಸುಂದರವಾಗಿರುತ್ತೆ. ಸೊ ಇದಿಷ್ಟು ಹೇಳ್ತಾ ಆದಷ್ಟು ಮಕ್ಕಳಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದನ್ನು ಚಿಕ್ಕ ಮಕ್ಕಳಿಂದನೇ ಹೇಳ್ಕೊಡಿ. ಆದಷ್ಟು ಅವ್ರಿಗೆ ಸ್ವಚ್ಛತೆ ಬಗ್ಗೆ ವಿಷಯಗಳನ್ನ ತಿಳಿಸಿ ತಿಳಿ ಹೇಳಿ ನಿಧಾನವಾಗಿ ಕಲಿತಾರೆ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಫ್ರೆಂಡ್ಸ್, ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವಾಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್ ಫ್ರೆಂಡ್ಸ್.